Sorry, it's DJ. ಏನಪ್ಪ ಅಂದರೆ ಇವತ್ತು ನಾನು ಡೊಮಿನಾರ್ದು ಲಾಸ್ಟ್ ಟೈಮ್ ಸ್ವಲ್ಪ ಎಲ್ಲ ಬಿದ್ದು ಆಕ್ಸಿಡೆಂಟ್ ಆಗಿದೆ. ಆ ರೀಸನಿಂದ ನಾನು ಸ್ವಲ್ಪ ಅಡ್ವೆಂಚರ್ದು ಫುಟ್ರೆಸ್ಟ್ ಅವೆಲ್ಲ ಚೇಂಜ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಡೊಮಿನಾರ್ದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಕೆ ಟಿ ಎಮ್ದು ಅಡ್ವೆಂಚರ್ 390 ಫುಟ್ರೆಸ್ಟು, ಆ್ಯಂಡ್ ದೆನ್ ಹ್ಯಾಂಡಲು, ಆ್ಯಂಡ್ ದೆನ್ ಹ್ಯಾಂಡಲ್ ಬಾರ್ದು 220 ಪಲ್ಸರ್ದು ಅವೆಲ್ಲ ಹಾಕೋಣ ಅಂದ್ಬಿಟ್ಟಿದ್ದೀನಿ. ಅದ್ರ ಬಗ್ಗೆ ಸ್ವಲ್ಪ ಲೈಟಾಗಿ ಡೀಟೇಲ್ಸ್ ಕೊಡ್ತೀನಿ, ಸ್ವಲ್ಪ ನೋಡಿ ನೋಡಿ. ಇದು 390 ಅಡ್ವೆಂಚರ್ದು. ಮತ್ತು ಇದಕ್ಕೆ ಲಬ್ಬರೆಲ್ಲ ಬರುತ್ತೆ, ಲಬ್ಬರ್ ಸಿಗುತ್ತೆ ಶೋರೂಮಲ್ಲಿ, ಬಟ್ ಅದು ಕ್ಲ್ಯಾಂಪ್ ಫಿಟ್ಟಿಂಗ್ ಬರುತ್ತೆ, ಅದು ಸಿಗಲ್ಲ ಅಂತ ಈಗ. ಅರೌಂಡ್ ಇದು 390 ರುಪೀಸ್ ಒಂದು. ಮತ್ತು ನಾನು ಇದರಲ್ಲಿ ರೈಟ್ ಒಂದು ಲೆಫ್ಟ್ ಒಂದು, ಇದು ಬ್ಯಾಕ್ ಸೈಡ್ ಡೊಮಿನಾರ್ ಒರಿಜಿನಲ್ದು, ಬ್ಯಾಕ್ ಸೈಡ್ ಲೆಫ್ಟ್ ಸೈಡ್ದು ಫುಟ್ರೆಸ್ಟು. ಇದು ಅರೌಂಡ್ 126 ರುಪೀಸು ಪ್ಲಸ್ ಕ್ಲ್ಯಾಂಪ್ಸ್ ಎಲ್ಲ ಸೇರಿ 154 ರುಪೀಸ್ ಆಯಿತು. ಮತ್ತು ಇದು 220 ಪಲ್ಸರ್ದು, ಇದು ಸಾರಿ 220 ಅವೆಂಜರ್ದು, ಆ ಥರ ಫಿಟ್ ಆಗುತ್ತೆ. ಡೊಮಿನಾರ್ದು ಬ್ಲ್ಯಾಕ್ ಬರುತ್ತೆ, ಅದು ಬಣ್ಣೆಲ್ಲ ಎದ್ದೋಗುತ್ತೆ, ಚೆನ್ನಾಗಿರಲ್ಲ. ಆ ರೀಸನಿಂದ ಕ್ರೋಮ್ ಫಿಟ್ ಮಾಡ್ತಾಯಿದ್ದೀನಿ. ಅದಕ್ಕೆ ಫಿಟ್ ಮಾಡೋ ಹೊತ್ತಿನಲ್ಲಿ ಒಂದು ಬೋಲ್ಟಲ್ಲಿ ಇನ್ಸ್ಟಾಲ್ ಮಾಡಬೇಕು ಸೆಂಟ್ರಲ್ಲಿ, ಬಟ್ ಪರ್ಫೆಕ್ಟಾಗಿ ಫುಲ್ ಫಿಟ್ಟಿಂಗ್ ಆಗುತ್ತೆ ಅಂತ ತೋರಿಸ್ತೀನಿ ಲಾಸ್ಟಲ್ಲಿ. ಅದ್ರ ಬೋಲ್ಟ್ ಅದು, ಇದು ಬ್ಯಾಕ್ ಸೈಡ್ ಫುಟ್ರೆಸ್ಟ್ದು, ಅವೆಲ್ಲ ಸೇರಿ 152. ಇದು ಡೊಮಿನಾರ್ 400 ಗ್ರೀನ್ ಕಲರ್ದು ಹ್ಯಾಂಡ್ ಒರಿಜಿನಲ್, ಅದು 1100 ರುಪೀಸ್ ಒಂದು. ಬನ್ನಿ, ನನ್ನ ಗಾಡಿ ತೋರಿಸ್ತೀನಿ ಹೆಂಗಾಗಿದೆ ಅಂತ. ಸಿ, ದಿಸ್ ಈಸ್ ದ ಮೈ, ಇದೇ ನನ್ನ ಡೊಮಿನಾರ್. ನೋಡಿ, ಟ್ಯಾಂಕ್ ಹಬ್ಬ ಆಗಿದೆ, ಕ್ರ್ಯಾಶ್ ಕಟ್ ನೋಡಿ, ಫುಲ್ಲಾಗಿ ಉಜ್ಜೋಗಿದೆ. ಮತ್ತು ಡೂಮ್ ಸ್ವಲ್ಪ ಲೈಟಾಗಿ, ಆ್ಯಂಡ್ ದೆನ್ ವೈಸರ್ ಸ್ವಲ್ಪ ಹೋಗಿದೆ, ಆ್ಯಂಡ್ ದೆನ್ ನೋಡಿ ವೈಸರ್ ಒಳಗಡೆ, ಐ ಥಿಂಕ್ ಸೊ ಕರೆಕ್ಟಾಗಿ ಕಾಣಿಸ್ತಿದೆ, ಅವ್ರಿಗೆ ಗೊತ್ತಿಲ್ಲ. ಅದು ಕ್ರ್ಯಾಚಸ್ ಆಗಿದೆ, ಅಂದರೆ ಕಟ್ಟಾಗಿದೆ, ಬ್ರೇಕ್ ಆಗಿದೆ, ಹ್ಯಾಂಡಲ್ ಬೆಂಡ್ ಆಗಿದೆ ನೋಡಿ ಫುಲ್ಲು, ನಕ್ಕರ್ಗಟ್ಸ್ ಹೋಗಿದೆ. ಹಾಗೆ ಒಂದು ಮಿರರ್ ಹೋಗಿದೆ, ಮಿರರ್ ಧೂಳೆಗಿರೋಗಿತ್ತು. ಫುಟ್ರೆಸ್ಟ್ ಇದಕ್ಕೆ 390 ಅಡ್ವೆಂಚರ್ದು ಇನ್ಸ್ಟಾಲೇಷನ್, ಅದೊಂದು ವೀಡಿಯೋ ಹಾಕ್ತೀನಿ. ಇದು ಬ್ಯಾಕ್ ಸೈಡ್ದು, ಅದು ತೊಗೊಂಬಂದಿದ್ದೀನಿ, ಅದನ್ನು ತೋರಿಸಿದಾಗಲೇ ಅದು. ಎಸ್, ಮತ್ತು ಹಿಂದ್ಗಡೆ ಸ್ವಲ್ಪ ಕ್ರ್ಯಾಚಸ್ ಆಗಿದೆ. ಆಲ್ಮೋಸ್ಟ್ ಒಂದು 3 ವೀಕ್ಸ್ ಆಯಿತು, ನಾನು ಸ್ವಲ್ಪ ಕ್ಲಿಯರ್ ಆಗೋವರೆಗೂ ಚೇಂಜ್ ಮಾಡಿಬಿಡೋದಂತ ಇದಾಗಿದೆ. ಅದಕ್ಕೆ ಅತೀಚೆ ಆಯಿತು, ಸ್ವಲ್ಪ ಲೈಟಾಗಿ ಡ್ವೆಸ್ಟು ಒದಡಿಸಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ ಮುರಳಿ ಎಜಿ, ಸಾರಿ ಮುರಳಿ ಕೂಡ. ಮತ್ತು ಇಲ್ಲಿ ಸ್ವಲ್ಪ ಮಾಸ್ಕ್ ಹಾಕಿದ್ದೆ, ಅದು ಎಗ್ರೋಯಿತು. ನೋಡಿರ್ತೀರ, ಆಫ್ಟರ್ ಮಾರ್ಕೆಟ್ ಸಿಗುತ್ತೆ ಫ್ಲಿಪ್ಕಾರ್ಟಲ್ಲಿ, ಅವರಲ್ಲೆಲ್ಲ. ತುಂಬ ಬೇಜಾರಾಗೋಯ್ತು, ಫಸ್ಟ್ ಟೈಮ್. ಮತ್ತು ಅದ್ರ ಇನ್ಸ್ಟಾಲೇಷನ್ ಹೆಂಗೆ ಏನು ಅಂತೆಲ್ಲ ತೋರಿಸ್ತೀನಿ. ಮತ್ತು ಅದು ಅಡ್ವೆಂಚರ್ 390 ಪರ್ಫೆಕ್ಟಾಗಿ ಹಂಗೆ ಕೂತ್ಕೊಳ್ಳುತ್ತೆ, ನೀವೇನು ಮೋಡಿಫಿಕೇಶನ್ ಮಾಡೋಂಗಿಲ್ಲ. ಹ್ಯಾಂಡ್ ನೋಡಿದ್ರಲ್ಲ, ಫುಲ್ ಎಗ್ರೋಗಿದೆ ನೋಡಿ, ಬೆಂಡ್ ಆಗ್ಬಿಟ್ಟಿದೆ. ಆ್ಯಂಡ್ ದೆನ್ ಶಾಕ್ ಅಪ್ ಗೇರ್ಗಳು ಅಷ್ಟೇ, ಸಸ್ಪೆನ್ಷನ್ಸ್ ಬಂದು ಟ್ವಿಸ್ಟ್ ಆಗಿತ್ತು, ಲೆಫ್ಟ್ ಸೈಡ್ಗೆ ಲೈಟಾಗಿ ಟ್ವಿಸ್ಟ್ ಆಗಿದೆ, ಅದನ್ನು ರೆಡಿ ಮಾಡಿಸ್ಬೇಕು, ಅದು ಈಸಿನೇ. ಮತ್ತು ಟ್ಯಾಂಕ್ ಇದು ಸಪ್ರೇಟಾಗಿ ಸಿಗುತ್ತಂತ ಇದು ಆರ್ಡ್ರ್ ಕೊಟ್ಟಿದ್ದೀನಿ, 1300 ಸಮಥಿಂಗ್ ಹೇಳಿದ್ರು, ಅದು ಆರ್ಡ್ರ್ ಕೊಟ್ಟಿದ್ದೀನಿ, ಸಪ್ರೇಟ್ ಬರುತ್ತೆ ಅದು. ನಕ್ಕರ್ಗಡ್ಸ್ ಹೋಗಿ ಫುಲ್ಲು, ಅದು ಹೊಸ ಮಾಡೆಲ್ದು, ಹೊಸ ಮಾಡಲ್ಲು 2022 ನಕ್ಕರ್ಗಡ್ಸ್ ಆರ್ಡರ್ ಮಾಡಿದ್ದೀನಿ ಅದನ್ನು. ಆಮೇಲೆ ಲಿವರ್ ಹೋಗಿದೆ, ಅದು ನಾನು ನೋಡಿಲ್ಲ ಫಸ್ಟು, ಇಲ್ಲ ನಾನು ತೊಗೊಬರ್ತಾಯಿದ್ದೆ. ಇಂಡಿಕೇಟರು 1500 ರುಪೀಸ್ ಅಂದರೆ ಸದ್ಯಕ್ಕೆ ಹೋಗಿ ಬೇಡ ಅಂತ ಬಂದುಬಿಟ್ಟೆ, ನೋಡ್ಕೊಳ್ಳೋಣ ಒಂದೇ ಸರಿ ಅಂತ. ಇನ್ಸ್ಟಾಲೇಷನ್ದು ಒಂದು ವೀಡಿಯೋ ಹಾಕ್ತೀನಿ, ಓಕೆ.
ನೋಡಿ ಆಫ್ಟರ್ ಇನ್ಸ್ಟಾಲೇಷನ್ ಹೇಗಿರುತ್ತೆ. ಹೊಸ ಹ್ಯಾಂಡಲ್ಲು, ಹ್ಯಾಂಡಲ್ ಪರ್ಫೆಕ್ಟ್ ಫಿಟ್ ಆಗಿದೆ. ಅಂದೇ ನಾ 220 ಅವೆಂಜರ್ದು ಲಿವರ್ ಸೈಡ್ ಆಗೊಂದು ಅದು ಪರ್ಫೆಕ್ಟ್ ಫಿಟ್ಟಿಂಗ್ ಇದೆ. ನೆಕ್ಸ್ಟ್ ಏನಪ್ಪ ಅಂದರೆ ನೋಡಿ ಅಡ್ವೆಂಚರ್ದು ಪರ್ಫೆಕ್ಟಾಗಿ ಸೂಪರಾಗಿದೆ. ಅದು ಕ್ಲ್ಯಾಂಪ್ಸ್ ಬಂದು ಇವಾಗ ಸಪ್ಲೈ ಆಗ್ತಾಯಿಲ್ಲ ಅಂತ, ಬಟ್ ನಾನು ಆರ್ಡ್ರ್ ಕೊಟ್ಟಿದ್ದೀನಿ ಕೊಡ್ತೀನಿ ತಿಳಿದಾನೆ. ಮತ್ತು ಬ್ಯಾಕ್ ಫುಟ್ರೆಸ್ಟ್ ಒಂದು ಅದು ಹೊಸದು ಹಾಕ್ಸಿದ್ದೀನಿ. ಅಂದನ್ ಸದ್ಯಕ್ಕೆ ಹ್ಯಾಂಡಲ್ಲು ಎರಡು ಫುಟ್ರೆಸ್ಟ್ಗಳು ಅಡ್ವೆಂಚರ್ದು ಮತ್ತು ಬ್ಯಾಕ್ ಸೈಡ್ದು ಒಂದು ಹಾಕ್ಸಿದ್ದೀನಿ ಅಷ್ಟೆ ಸದ್ಯಕ್ಕೆ. ಅದು ಇನ್ಸ್ಟಾಲೇಷನ್ ಹೇಗೆ ಅಂತ ಐಲ್ ಶೋ ಯು ನೆಕ್ಸ್ಟ್ ವಿಡಿಯೋ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.